ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಮೋಟೋಗುರು ಬ್ಲಾಗ್ಸ್ಗೆ. ಇದು ನನ್ನ ಫಸ್ಟ್ ಮೋಟೋ ಬ್ಲಾಗ್. ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಇದು ಒಂದು 100 kilometers ರೇಂಜಲ್ಲಿ ನಾವು ಡಿಸೈಡ್ ಮಾಡಿದ್ದು ಒನ್ ಡೇ ಟ್ರಿಪ್ ಆಗಿ. ಸೊ ಇದೊಂದು ಬ್ಯೂಟಿಫುಲ್ ಆಗಿ ಇರೋ ಸ್ಪಾಟು, ಅದು ರೈನಿ ಸೀಸನ್ನಲ್ಲಂತೂ ತುಂಬ ಅದ್ಭುತವಾಗಿದೆ ಸ್ಪಾಟು. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬಿಡದಿ ತನಕ ಇಬ್ಬರು ಒಟ್ಟಿಗೆ ಹೋಗ್ತೀವಿ, ಅಲ್ಲಿಂದ ಇನ್ನೂ ಇಬ್ಬರು ಜಾಯ್ನ್ ಆಗ್ತಾರೆ. ಸೊ ಎಲ್ಲ ಒಟ್ಟಿಗೆ ಹೋಗೋಣ, ನಾಲ್ಕು ಜನ, ಟೋಟಲ್ 4 ಜನ ಹೋಗೋಣ ಅಂತ ಪ್ಲ್ಯಾನ್ ಹಾಕಿರೋ ಟ್ರಿಪ್. ಇದು ಸಡನ್ ಟ್ರಿಪ್, ಇದು ಇಮ್ಮಿಡಿಯೇಟ್ ನೈಟ್ ಡಿಸೈಡ್ ಮಾಡಿ ಆಲ್ಮೋಸ್ಟ್ ಬೆಳಗ್ಗೆ ಆಗಲೇ ಓಡ್ತಾ ಇದ್ದೀವಿ. ನಾವು ಯಾವಾಗಲೂ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ವರ್ಕೌಟ್ ಆಗೋದು ನಮಗೆ ಆ್ಯಕ್ಚುಲಿ. ಸೊ ಇವತ್ತೊಂದು ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮತ್ತು ವಿಜಯನಗರ್, ಮೂಡುಪಳ್ಳಿಯ ಸುಂಕದಕಟ್ಟೆ, ನೇಪಾಳ್ ಆ ಕಡೆಯಿಂದ ಬರೋರಿಗೆಲ್ಲ ಒಂದು ಒಳ್ಳೆ ಶಾರ್ಟ್ ಕಟ್ ಇದು. ಇದು ಆ್ಯಕ್ಚುಲಿ ಬೆಟ್ಟುಂಪಳ್ಳಿಗೆ ಹೋಗೋ ರೂಟ್ ಇದು. ಅಲ್ಲಿಂದ ಡೈರೆಕ್ಟಾಗಿ ನಾವು ರೈಲ್ವೆ ಟ್ರ್ಯಾಕ್ ಒಂದು ಸಿಗುತ್ತೆ, ರೈಲ್ವೆ ಟ್ರ್ಯಾಕ್ ಆದಮೇಲೆ ನಿಮಗೆ ಡೆಗೆತ್ಲಾನ್ ಡೈರೆಕ್ಟಾಗಿ ಜಾಯ್ನ್ ಆಗುತ್ತೆ. ನೀವು ಕೆಂಗೇರಿಯಿಂದ ಹೋಗೋದು ಬೇಕಾಗಿಲ್ಲ, ಕೆಂಗೇರಿಯಿಂದನೂ ಹೋಗ್ಬೋದು, ಆದರೆ ಟ್ರಾಫಿಕ್ ಜಾಸ್ತಿ ಅಂತ ನಾವು ಅವಾಯ್ಡ್ ಮಾಡೋಕ್ಕೆ ಈ ರೂಟ್ ಚೂಸ್ ಮಾಡಿದ್ದು. ಆ್ಯಕ್ಚುಲಿ ಮಾರ್ನಿಂಗ್ 3:30 ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಪ್ಲ್ಯಾನ್ ಕ್ಯಾನ್ಸಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ರಿ. ಸದ್ಯಕ್ಕೆ 6:00 ತನಕ ವೆಯ್ಟ್ ಮಾಡಿದ್ರಿ, ಅಲ್ಲಿ 6:00 ಆದಮೇಲೆ ಮಳೆ ನಿಲ್ತು. ಅದಕ್ಕೋಸ್ಕರ ನಾವು ಸ್ಟಿಕ್ ಆನ್ ಆದ್ರಿ ಈ ಪ್ಲ್ಯಾನ್ಗೆ. ಸರಿ ಆಯಿತು, ಹೋಗೋಣ, ಇವಾಗ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ಸ್ವಲ್ಪ ಲೈಟಾಗಿ ಡ್ರಿಸ್ಲಿಂಗ್ ಇತ್ತು, ನೀವು ಇಲ್ಲಿ ನೋಡ್ಬೋದು ಆಗಲೇ ಮಳೆ ಬಂದು ನಿಂತಿದೆ ಇಲ್ಲೆಲ್ಲ. ಸೊ ನಾನು ಹೋಗ್ತಿರೋ ಸ್ಪಾಟ್ಗೆ ನೀವು ಕಾರೆಲ್ಲ ತಂದರೆ ಸ್ವಲ್ಪ ಸೆಡೇನು ಮತ್ತು ಹ್ಯಾಚ್ ಬ್ಯಾಕು ಎಲ್ಲ ತಂದರೆ ಸ್ವಲ್ಪ ಕಷ್ಟ ಓಡಿಸೋದಕ್ಕೆ. ಆಲ್ಮೋಸ್ಟ್ ಜೀಪು ಇಲ್ಲದ್ರೆ ಮಹೇಂದ್ರ ಥಾರ್ ಆ ಥರ ಯಾವ್ದಾದ್ರು ತಂದರೆ ಇನ್ನೂ ಈಸಿಯಾಗಿ ಓಡಿಸೋದು, ಬಿಕಾಸ್ ಅದು ಫುಲ್ಲು ಆಫ್ ರೋಡಿಂಗ್ ಇರೋ ಜಾಗ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ಏನೇನು ಮಾಡಿದ್ರಿ ಅಂತ, ಆಫ್ ರೋಡಿಂಗ್ ಏನೇನು ಕಷ್ಟಪಟ್ರಿ ಅಂತ. ಆಲ್ಮೋಸ್ಟ್ ಇವತ್ತು ಯಾವ್ದಾದ್ ಬೈಕ್ ಬರುತ್ತೆ ಅಂತಲೂ ಹೇಳ್ತೀನಿ. ಟೋಟಲ್ಲು 4 bikes ಟೋಟಲ್ ತಗೊ ಹೋಗೋದು ನಾವು. ಈ ರೂಟ್ ಅದಂತೂ ಪೀಸ್ಫುಲ್ ಆಗಿರುತ್ತೆ, ಯಾವುದೇ ಥರ ಗಾಡಿ ಇರೋಲ್ಲ, ಜಾಸ್ತಿ ಗಾಡಿ ಇರೋಲ್ಲ. ಮೈಸೂರು ಅಂತೂ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೋಸ್ಕರ ಎಷ್ಟು ಅವಾಯ್ಡ್ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಜಾಗನ. ಬೆಳಗ್ಗೆ ಎದ್ದು ಬಂದುಬಿಟ್ಟಿದ್ದೀವಿ, ತುಂಬಾ ಹೊಟ್ಟೆ ಹಸಿತಿದೆ. ಸೊ ನಾವು ಬಿಡ್ದಿಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಬಿಕಾಸ್ ಬಿಡ್ದಿಲಂತೂ ತುಂಬಾ ಚೆನ್ನಾಗಿರುತ್ತೆ ರೇಣುಕಾ ತಟ್ಟೆ ಇಡ್ಲಿಸ್ ಅಂತ. ಸೊ ರೈಡಿಂಗ್ ಮಾಡಬೇಕಾದ್ರೆ ಸೇಫ್ಟಿ ಸಖತ್ ಮುಖ್ಯ, ಅದಕ್ಕೋಸ್ಕರ ಒಂದು ಒಳ್ಳೆ ರೈಡಿಂಗ್ ಜಾಕೆಟ್ಸ್ ತೊಗೊಳ್ಳಿ, ಒಂದು ಗ್ಲೌಸ್ ತೊಗೊಳ್ಳಿ, ಮತ್ತು ಶೂಸ್ ವೇರ್ ಮಾಡಿ ಆಲ್ವೇಸ್. ಸ್ಲಿಪ್ಪರ್ಸಲ್ಲಂತೂ ಯಾವತ್ತೂ ಹೋಗೋಕೆ ಹೋಗ್ಬಿಡಿ ಲಾಂಗ್ ಡ್ರೈವ್ಸ್ಗೆ. ಸೊ ಹೈವೇ ರೋಡಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನೀವು ಒಂದು ನಾಯಿ ಅಡ್ಡ ಬರ್ಬೋದು, ಇಲ್ಲದ್ರೆ ಯಾರೋ ಅಡ್ಡ ಬರ್ಬೋದು, ಟ್ರ್ಯಾಕ್ಟರ್ಸ್ ಅಡ್ಡ ಬರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಸೇಫ್ಟಿಲಿ ನೀವಿರಬೇಕು. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ರೇಣುಕಾ ತಟ್ಟೆ ಇಡ್ಲಿ ಹತ್ರ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು 4 ಜನ ಇಲ್ಲೇ ಮೀಟಪ್ ಆಗಿ ಆಗಲೇ ಬಂದಿದ್ದಾರೆ, ಗಾಡಿ ಪಾರ್ಕ್ ಮಾಡ್ತಾಯಿದ್ದಾರೆ ಹಿಂದೆ. ಸೊ ಎಲ್ಲ ಒಟ್ಟಿಗೆ ತಿಂಡಿ ತಿಂದ್ಬಿಟ್ಟು ನಾವು ಬಿಡ್ತಾಯಿದ್ದೀವಿ ಇವಾಗ. ಸಾಫ್ಟಾಗಿ ರೈಡ್ಲಿ ಮತ್ತು ಕ್ರಿಸ್ಪಿಯಾಗಿ ಓಡೆ ಅಂತೂ ತುಂಬಾ ಚೆನ್ನಾಗಿದೆ, ನಾನಂತೂ ಮಿಸ್ಸೇ ಮಾಡಲ್ಲ ಮೈಸೂರು ಹುಡುಗ ಬಂದರೆ, ಇಲ್ಲಿ ತಿಂದ್ಬಿಟ್ಟೆ ಹೋಗುತ್ತೆ ನಾನು ಬ್ರೇಕ್ಫಾಸ್ಟ್ನ. ಸೊ ಫಸ್ಟು ನಾವು ರಾಮನಗರ್ಗೆ ಹೋಗಬೇಕು, ರಾಮನಗರಿಂದ ಚನ್ನಪಟ್ಟಣ, ಚನ್ನಪಟ್ಟಣದಿಂದ ಒಂದು ಸ್ಪಾಟ್ ಇದೆ ಅಲ್ಲಿಂದ ಅಲ್ಲಿ ಲಿಫ್ಟ್ ತೊಗೋಬೇಕು, ಅಲ್ಲಿಂದ ಲಿಫ್ಟ್ ತೊಗೊಂಡು ಸ್ಪಾಟ್ಗೆ ಹೋಗ್ಬೋದು. ಆ ಮ್ಯಾಪ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ, ಯಾರು ಹೋಗೋದಿದ್ರೆ ಬೇಕಾದ್ರೆ ನಿಮ್ಮ ಲೊಕೇಶನ್ ನೋಡ್ಕೊಂಡು ಹೋಗ್ಬೋದು. ಸೊ ಇವತ್ತು ಎಲ್ಲ ಬೇರೆ ಸೆಗ್ಮೆಂಟ್ ಆಗಿರೋ ಬೈಕು, ಒಂದು ರಾಯಲ್ ಎನ್ಫೀಲ್ಡು, ಒಂದು 200 NS, ಒಂದು RC 200, ಮತ್ತು ಹೀರೋ ಕಡೆಯಿಂದ ಒಂದು Xpulse 200, ಎಲ್ಲ ಬಜೆಟ್ ಬೈಕ್ಸು ಮತ್ತು ಲಾಂಗ್ ಡ್ರೈವ್ ಫ್ರೆಂಡ್ಲಿ ಬೈಕ್ಸು. ಮತ್ತು ಇದೊಂದು RC ಅಂತೂ ಒಂದು ಸ್ವಲ್ಪ ಆಫ್ ರೋಡಿಂಗ್ ಕಷ್ಟ ಆಗುತ್ತೆ, ಬಟ್ ಓಕೆ, ಏನೋ ಮಾಡಬೇಕು, ಓಡಿಸ್ಲೇಬೇಕು, ಏನೋ ಮಾಡೋಕ್ಕಾಗಲ್ಲ. ಸೊ ರಾಯಲ್ ಎನ್ಫೀಲ್ಡ್ 350 ತಕ್ಕದ ಹೈವೇ ರೋಡ್ಗಂತೂ ತುಂಬ ಕಂಫರ್ಟಬಲ್ ಆಗಿದೆ ಗಾಡಿ. ಆಮೇಲೆ ರಿವ್ಯೂನು ಮಾಡ್ತೀನಿ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ. ರಾಯಲ್ ಎನ್ಫೀಲ್ಡು RC Xpulse ಹೆಂಗಿದೆ ಆಫ್ ರೋಡಿಂಗ್ ಇದೆ ಅಂತ ನಾನು ಹೇಳ್ತೀನಿ ಕಂಪ್ಲೀಟಾಗಿ ನೋಡಿ. ಮತ್ತು ಇಲ್ಲಿ ನೋಡ್ಬೋದು ನೀವು ರಾಯಲ್ ಎನ್ಫೀಲ್ಡ್ ಲುಕ್ಕು ಹೆಂಗಿದೆ, ಆರಾಮಾಗಿ ನಿಂತ್ಕೊಂಡು ಓಡಿಸ್ಬೋದು, ಯಾವುದೇ ಥರ ಕಷ್ಟವೂ ಆಗಲ್ಲ. ಅಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ವೆಯ್ಟ್ ಜಾಸ್ತಿ ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಡೀಸೆಂಟ್ ಕಂಪೇರ್ ಟು ದಿಸ್ ಥಿಂಗ್ RC ಕಂಪೇರ್ ಮಾಡಿಕೊಂಡ್ರೆ ರಾಯಲ್ ಎನ್ಫೀಲ್ಡು ಆರ್ ಬೆಟ್ರು. ಸೊ ವಿಡಿಯೋಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಎಲ್ಲ ಕವರ್ ಮಾಡೋದಕ್ಕೆ. ಸೊ ನೀವು ನೋಡ್ಬೋದು ನಾನು 80 speedಲ್ಲಿ ಹೋಗ್ತಾ ಇದ್ದೀನಿ ಆರಾಮಾಗೆ, ಕ್ರೂಸಿಂಗ್ ಸ್ಪೀಡು 200 NS ಆಲ್ಮೋಸ್ಟ್ 80 to 100, ಆರಾಮಾಗಿ 80ಲಿ ಹೋಗ್ಬೋದು ಗಾಡಿ, ಯಾವುದೇ ಥರ ಡಿಸ್ಕಂಫರ್ಟ್ ಫೀಲ್ ಆಗೋಲ್ಲ, ಇಂಜಿನ್ದು ಸ್ಟ್ರೆಸ್ ಆಗೋಲ್ಲ.
ದ ಹೈಯೆಸ್ಟ್ ಟಾಪ್ ಸ್ಪೀಡು ಪಲ್ಸರ್ 199 SL 156 160 ಮಾಡ್ಬೋದು, ಆದರೆ ಇನ್ನೂ ಟ್ಯೂನ್ ಮಾಡಬೇಕು ಗಾಡಿನ. ಸೊ ಆ ರಿಸ್ಕಿ ಸ್ವಲ್ಪ 160 ಎಲ್ಲ ಮಾಡೋದು, ಆದರೆ 150 ಅಂತೂ ಈಸಿಯಾಗಿ ರೀಚ್ ಆಗುತ್ತೆ, 140 ಅಂತೂ ಈಸಿಯಾಗಿ ರೀಚ್ ಆಗುತ್ತೆ, 150 ಅಂದರೆ ಸ್ವಲ್ಪ ರೋಡ್ ಫುಲ್ಲು ಸ್ಟ್ರೈಟ್ ಆಗಿದ್ರೆ ಇನ್ನೂ ಆರಾಮಾಗಿ ರೀಚ್ ಆಗುತ್ತೆ. ಸೊ ಈ ಸ್ಪಾಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಫೋಟೋ ಶೂಟ್ ಮಾಡ್ತಾ ಇದ್ರಿ, ಎಲ್ಲ ಗಾಡಿ ನಿಲ್ಲಿಸಿ ನೋಡ್ಬೋದು. ರಾಯಲ್ ಎನ್ಫೀಲ್ಡು, KTM RC, ಎಕ್ಸ್ಪಲ್ಸು, 200 NS, ಮತ್ತು ನಾನು ಫ್ಲೈ ಬೈ ಮಾಡ್ತಿದ್ದೆ. ಸೊ ಫೋಟೋ ಶೂಟು, ಫ್ಲೈ ಬೈ ಎಲ್ಲ ಆಯಿತು. ಇವಾಗ ನಾವು ತಿರ್ಗಾ ಸ್ಪಾಟ್ಗೆ ಓಡ್ತಾ ಇದ್ದೀವಿ. ಸೊ ಸ್ವಲ್ಪ ದೂರ ನಾನು ಗಾಡಿ ಓಡಿಸೋದ ಮೇಲೆ ನಾನು ರಾಯಲ್ ಎನ್ಫೀಲ್ಡ್ಗೆ ಸ್ವಿಚ್ ಆನ್ ಆಗ್ತೀನಿ. ರಾಯಲ್ ಎನ್ಫೀಲ್ಡ್ ರೋಡ್ ಕೂಡ ಓಡಿಸ್ತೀನಿ ಸ್ವಲ್ಪ, ನೋಡೋಣ ಹೆಂಗಿದೆ ಅಂತ ಗಾಡಿ. ಸೊ ನಾನು ಸ್ವಿಚ್ ಆನ್ ಆದೆ, ನನ್ನ ಫ್ರೆಂಡ್ ರೆಕಾರ್ಡ್ ಮಾಡ್ತಿರೋ ವೀಡಿಯೋ ಇದು. ನಾನು ಇವಾಗ ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇದ್ದೀನಿ, ನೋಡ್ಬೋದು ವೀಡಿಯೋಲಿ ಎಷ್ಟು ಕಂಫರ್ಟಬಲ್ ಆಗಿದೆ ಫಾರ್ ಲಾಂಗ್ ಡ್ರೈವ್ಸು. ಮತ್ತು ಆಫ್ ರೋಡಿಂಗು ಪರವಾಗಿಲ್ಲ, ಆದರೆ ಲಾಂಗ್ ಡ್ರೈವ್ಸ್ಗಂತೂ ಹೈವೇಗಂತೂ ತುಂಬಾ ಚೆನ್ನಾಗಿದೆ. ಸೀಟ್ ಅಂತೂ ಒಳ್ಳೆ ಸೋಫಾ ಥರ ಇದೆ ಇದು. ವ್ಯೂನು ಅಷ್ಟೇ, ನೀವು ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ವ್ಯೂ. ಮತ್ತು ನಾನು RC ಕೂಡ ಓಡಿಸ್ದೆ. RC ಆಫ್ ರೋಡಿಂಗ್ ಅಂತೂ ವರ್ಸ್ಟ್ ಗಾಡಿ ಅಂತ ಹೇಳ್ಬೋದು. ರಿಸ್ಟ್ ಬೆಂಡ್ಸ್ ನಿಮಗೆ ಜಾಸ್ತಿ ಫೀಲ್ ಆಗುತ್ತೆ. ಲೈಟ್ ಆಗಿರೋ ಆಫ್ ರೋಡಿಂಗ್ ಅಂದರೆ ಪರವಾಗಿಲ್ಲ, ಆದರೆ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ನೀವು ಮಾಡೋದಕ್ಕಂತ ತುಂಬ ಹಿಂಸೆ ಗಾಡೀಲಿ. ನೀವು ನೋಡ್ಬೋದು ಒಂದು ಸ್ಟೈಲಿಶ್ ಆಗಿದೆ KTM RC. ಮತ್ತು ಎಲ್ಲ ನಾವು ಎಕ್ಸ್ಟೆಂಡ್ ಮಾಡ್ತಾಯಿರ್ತೀವಿ ಗಾಡಿ ಓಡಿಸ್ಬೇಕಾದ್ರೆ, ಬಿಕಾಸ್ ಒಂದೇ ಗಾಡಿ ಸ್ಟಿಕ್ ಆನ್ ಆಗೋಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಚೇಂಜ್ ಮಾಡ್ತಾಯಿರ್ತೀವಿ. ಸೊ ಒಂದು ಗ್ರೂಪಲ್ಲಿ ಹೋಗೋ ಬೈಕ್ ರೈಡಿಂಗ್ ಮಜಾನೇ ಬೇರೆ, ಬಿಕಾಸ್ ಒಂದು ಸೇಫ್ಟಿ ಕೂಡ ಇರುತ್ತೆ, ಮತ್ತು ಒಂದು ಬ್ಯಾಕಪ್ ಥರನೂ ಇರುತ್ತೆ. ನೀವು ಯಾವುದೇ ಥರ ಏನೋ ಪ್ರಾಬ್ಲಮ್ ಇದ್ರೂ ಏನೊಂದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬಿಕಾಸ್ ಇನ್ನೊಂದು ಬೈಕ್ ಇರುತ್ತೆ, ಇನ್ನೊಬ್ಬರು ಯಾರು ಇರ್ತಾರೆ, ಏನೋ ಒಂದು ಮಾಡ್ಬೋದು. ಸೊ ಅದಕ್ಕೋಸ್ಕರ ಗ್ರೂಪ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಲೋನ್, ಸಿಂಗಲ್ ಸೋಲೋಗಿಂತ. ಆದರೂ ಒಂದೊಂದ್ಸಲಿ ಸೋಲೋ ಏನು ಮಾಡೋಕ್ಕಾಗಿಲ್ಲ ಅಂದರೆ ಹೋಗಲೇಬೇಕು. ಸೊ ರಾಯಲ್ ಎನ್ಫೀಲ್ಡ್ಗೆ ಬರೋದಾದರೆ ರಾಯಲ್ ಎನ್ಫೀಲ್ಡಲ್ಲಿ ವೈಬ್ರೇಷನ್ಸ್ ಜಾಸ್ತಿ, ಅರೆ ಯಾರು ಬೇರ್ ಮಾಡ್ತಿರೋ ಗೊತ್ತಿಲ್ಲ, ನನಗಂತೂ ಬೇರಂತೂ ಮಾಡೋಕ್ಕಾಗಲ್ಲ ವೈಬ್ರೇಷನ್ಸು. ಆದರೂ ಪಲ್ಸರ್ 200 ಸಾಕೋ ಸ್ಮೂತಾಗಿದೆ, ಮತ್ತು ಇದೂ ಅಷ್ಟೇ ಎಕ್ಸ್ಪಲ್ಸ್ ಅದು ತುಂಬ ಸ್ಮೂತಾಗಿದೆ. ಆಸಿ 200 ಅದು ರೇಸ್ ಫೀಲ್ಡ್ಗೆ ಆಲ್ಮೋಸ್ಟು ರೇಸ್ ಟ್ರ್ಯಾಕ್ಗೆ ಯೂಸ್ ಆಗೋದು, ಅದು ಫುಲ್ಲು ಅಗ್ರೆಸಿವ್ ಬೈಕ್ ಅದು. ಆದರೂ ಕಂಫರ್ಟಬಲ್ ವೈಸ್ NS 200, ಸೊ ಇಟ್ಸ್ ಕಂಫರ್ಟಬಲ್, ಮತ್ತು ಎಕ್ಸ್ಪಲ್ಸು ಕಂಫರ್ಟಬಲ್ ಆಗಿದೆ. ಸೊ ರಾಯಲ್ ಎನ್ಫೀಲ್ಡು ನೀವು ನೋಡ್ಬೋದು ಈಸಿಯಾಗಿ ರೀಚ್ ಆಗುತ್ತೆ. ಒಂದು 80 to 90 ಹೋದರೆ ಸ್ವಲ್ಪ ವೈಬ್ರೇಷನ್ಸ್ ಜಾಸ್ತಿ. ಸೊ ಅದು ಕರೆಕ್ಟಾಗಿ ಹೋಗ್ಬೇಕಂದ್ರೆ 60 to 70 ಅಂದಲಿ ಒಂದು ಪರವಾಗಿಲ್ಲ ನಿಮಗೆ. ಸೊ ವೆದರು ಇವಾಗ ಬಿಸಿಲು ಬಂದಿದೆ ಸ್ವಲ್ಪ, ಸೊ ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿದೆ ಓಡಿಸೋದಕ್ಕೆ ಗಾಡಿ. ಇವಾಗ ಬೆಳಗ್ಗೆ ಅಂತೂ ತುಂಬ ಕೋಲ್ಡ್ ಆಗಿತ್ತು, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಓಡಿಸೋದಕ್ಕೆ. ಸೊ ಇವಾಗ ಪರವಾಗಿಲ್ಲ. ಸೊ ಸೈಡಲ್ಲೂ ನೀವು ನೋಡ್ಬೋದು ಒಂದು ಲೇಕ್ ಕಾಣಿಸ್ತಿದೆ, ಈ ವ್ಯೂನು ಚೆನ್ನಾಗಿದೆ. ಸೊ ಈ ಪ್ಲೇಸ್ಗೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಈ ಪ್ಲೇಸಲ್ಲಿ ನೀವು ಆ್ಯಕ್ಚುಲಿ ರೈನಿ ಸೀಸನ್ಗೆ ಹೋಗ್ಬೇಕು. ಒಂದು ರೈನಿ ಸೀಸನ್ಗೆ ಹೋದರೆ ಸ್ವಲ್ಪ ಗಾಡಿ ಓಡಿಸೋದಕ್ಕೆ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. ಇನ್ನೂ 2 ಮಂತ್ಸ್ ಆದಮೇಲೆ ಹೋದಂತೂ ನೀವು ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ರೈಟ್ ಟೈಮು, ಆದರೆ ವಾಟರ್ಫಾಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಫುಲ್ಲು ರೈನಿ ಸೀಸನಲ್ಲಿ ಹೋದರೆ ನಿಮಗೆ ಭಯಂಕರ ಅಂದರೆ ಭಯಂಕರ ಕಷ್ಟ ಆಗುತ್ತೆ. ಮತ್ತು ವಾಟರ್ಫಾಲು ತುಂಬಾ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ರೈಟ್ ಟೈಮು, ಇದು ರೈನಿ ಸೀಸನೇ, ಆದರೆ ಇದು ಪರವಾಗಿಲ್ಲ. ಇನ್ನೂ ಒಂದು ಮಂತ್ ಆದಮೇಲೆ ಕಷ್ಟ ಆಗುತ್ತೆ. ಸೊ RC ನೀವು ನೋಡ್ಬೋದು ತುಂಬ ರೋಡ್ ಪ್ರೆಸೆನ್ಸ್ ಅಂತೂ ಹೈ ಕ್ಯಾಚಿ ಆಗಿದೆ. ಮತ್ತು ನನ್ನ ಗಾಡಿಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದೀನಿ, ನೀವು ನೋಡ್ಬೋದು ಪಲ್ಸರ್ 200 NS. ಸೌಂಡ್ ಅಂತೂ ತುಂಬ ಜೋರಾಗೇ ಬರುತ್ತೆ. ರನ್ನಿಂಗು ಮತ್ತು ಕರ್ವ್ ರೋಡ್ಸಲ್ಲಿ ಓಡಿಸೋಕ್ಕಂತೂ ತುಂಬ ಚೆನ್ನಾಗಿದೆ RC 200. ಆದರೆ ಆಫ್ ರೋಡಿಂಗ್ ಅಂತೂ ಆಗೋಲ್ಲ, ಬಿಕಾಸ್ ಇದು ರೇಸ್ ಫೀಲ್ಡು, ಪರ್ಟಿಕ್ಯುಲರ್ಲಿ ಇಲ್ಲಿ ರೇಸ್ ಫೀಲ್ಡು. ಇಂಡಿಯಾಗೆ ಅಷ್ಟೊಂದು ಸೂಟ್ ಆಗೋಲ್ಲ, ಬಿಕಾಸ್ ಇಂಡಿಯಾ ರೋಡು ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜನರು ಯಾವ್ದು ಕಡೆಯಿಂದ ಬರ್ತಾರೆ ಅಂತಲೂ.
ಸೊ ಏನೂ ಮಾಡೋಕ್ಕಾಗಲ್ಲ, ಆದರೂ ಸ್ಟೈಲಿಷ್ ಲುಕ್ಗೋಸ್ಕರ ತೊಗೋಬೇಕು ಗಾಡಿನ. ಅಲ್ಲಿಂದ ಒಳಗಡೆ ಒಂದು 10 ಕಿಲೋಮೀಟರ್ಸ್ ಹೋಗ್ಬೇಕು ಕಂಪ್ಲೀಟ್ ಆಫ್ ರೋಡಿಂಗ್ ಅದು. ಸೊ ಕಾರ್ ಬಂದರೆ ಅರ್ಧ ದಾರಿ ತನಕ ಹೋಗುತ್ತೆ, ಅರ್ಧದ ಮೇಲೆ ಎಷ್ಟೊಂದು ಜನ ನಡ್ಕೊಂಡು ಹೋಗ್ಬಿಡ್ತಾರೆ. ಜೀಪು ಬೊಲೆರೋ ಆ ಥರ ಎಲ್ಲ ಯಾವ್ದಾದ್ರು ಗಾಡಿ ತಂದರೆ ನೀವು ಆರಾಮಾಗಿ ಫುಲ್ಲು ಡೌನ್ ತನಕ ಹೋಗ್ಬೋದು. ತೋರಿಸ್ತೀವಿ ಹೆಂಗೆ ಹೋಗೋದು ಅಂತ. ಇನ್ನೂ ಸ್ವಲ್ಪ ದೂರದಲ್ಲಿ ನಾವು ರೈಡ್ ತೊಗೊಬೇಕು. ಸೊ ರೈಡ್ ತೊಗೊಳೋದ ಮೇಲೆ ನೀವು ನೋಡ್ಬೋದು ಆಫ್ ರೋಡಿಂಗ್ ಹೆಂಗಿರುತ್ತೆ ಎಕ್ಸ್ಟ್ರೀಮ್ ಲೆವೆಲು ಅಂತ ತೋರಿಸ್ತೀನಿ. ಬೇರೆ ಆರ್ಸಿದ್ದು ಇದು ಸ್ಟಾರ್ಟ್ ಆಯಿತು. ಏನು ಆಫ್ ರೋಡಿಂಗ್ ಇದು? ಏನಾಯ್ತು ಆಫ್ ರೋಡಿಂಗ್ ಆಸ್ತಿ ಮಾಡ? ಇನ್ನು ಮುಂದೆ ರೋಡು ತುಂಬ ಸ್ಟೀಪ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪರ್ಟ್ಸ್ಗೆ ಸೂಚನೆ ಆಗ್ತಾಯಿದ್ದೀನಿ. ನೋಡೋಣ ಆಫ್ ರೋಡಿಂಗ್ ಕೇಪಬಿಲಿಟೀಸ್ ಹೆಂಗಿದೆ ಅಂತ ಈ ಗಾಡಿದು. ಇದು ಆಫ್ ರೋಡಿಂಗ್ ಪರ್ಪಸ್ಸೇ ಇದು ಮೇನಾಗಿ ಬಿಲ್ಟ್ ಮಾಡಿರೋದು ಗಾಡಿ. ಸೊ ಹಿಮಾಲಯನ್ ಕಂಪೇರ್ ಮಾಡಿಕೊಂಡ್ರೆ ಇದು ಲೆಸ್ ವೆಯ್ಟು, ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಚಾನಲ್ ಥರ ನೋಡಿದ್ರೆ ಇದು ತುಂಬ ಸೂಪರ್ ಆಗಿದೆ ಚಾನಲ್ಲು. ಇದು ಹರಿತಾ ಇರುತ್ತೆ ಕ್ಲಿಯರ್ ವಾಟರು, ಫ್ರೆಶ್ ವಾಟರು. ಸೊ ಇಲ್ಲೊಂದು ಸ್ವಲ್ಪ ನೆಲೆಸಿ ಫೋಟೋಶೂಟ್ ಮಾಡಿಕೊಂಡು ಇನ್ನೂ ಹೋಗಬೇಕು ನಾವು, ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು, ಇನ್ನೊಂದು 4 ಕಿಲೋಮೀಟರ್ಸ್ ಹೋಗಬೇಕು ಆ ಸ್ಪಾಟ್ ರೀಚ್ ಆಗೋದಕ್ಕೆ. ಸೊ ಇವಾಗ ಎಲ್ಲ ತಿರ್ಗಾ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೆವಿ ಸ್ಪೀಡ್ ಆಗ್ತಿದೆಯಲ್ಲ ಆರ್ಸಿ ಕಷ್ಟ ಆಗುರು. ಏನಿಲ್ಲ ಹಂಗೇನಿಲ್ಲ, ವಿಡಿಯೋ ಮಾಡ್ತಾ ಇದ್ದೆ ಅಲ್ಲೇ ನೆನ್ಸ್ಬಿಟ್ಟು ಬರ್ಬೋದು. ಏನಾದ್ರು ಸ್ವಿಮ್ ಮಾಡಬೇಕು ಅಂದರೆ ನೀವು ಇಲ್ಲಿ ಬಂದು ಸ್ವಿಮ್ ಮಾಡ್ಬೋದು. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ಗಾಡಿನ. ಇದೇ ಲಾಸ್ಟು ಪಾರ್ಕಿಂಗ್ ಮಾಡೋ ಸ್ಪಾಟ್. ಬಾ ಹೋಗೋಣ, ಆಯಿತು ಎತ್ಕೋ. ಯಾರು ಬರಲ್ಲ ಬಾರ. ಏನು ಫುಲ್ಲು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ. ಬಿದ್ದೋಗ್ಬಿಟ್ಯಾವ ಕನಲು ಸಖತ್ ಬೇಗ ಕೇಳ್ತಾನ್ ಗುರು. ಏ ಹಿಂಗೆ ಹೋಗ್ಬಿಡೋದಾ? ಯಾ ಕಡೆ ಸೈಡ್? ಇಂದ ಆ ಕಡೆ ಸೈಡಾ? ಹಿಂಗೆ ಹೋಗ್ಬಿಡು ಅಂತ. ಹಿಂಗೆ ಬರ, ಈ ಕಡೆ ಬಂದ್ಬಿಡ ಆದಿತ್ಯ. ಬಾ ಆಯ್ತು, ಹೆಂಗೋ ಹೋಗೋಣ.
ಫುಲ್ ಎಲ್ಲ ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಂಡೋದ್ರಿ ಇಲ್ಲಿ, ಕುಕ್ ಎಲ್ಲ ಮಾಡ್ಕೊಂಡೋದ್ ನೋಡಿ, ಇಲ್ಲೇ ಕೋಳಿ ಎಲ್ಲ ತಂದಿದ್ದೆ ಮಾಡ್ಕೋದಾಯ್ತು, ಗಲೀಜು ಮಾಡಿಕ್ಬಿಟ್ಟವ್ರ ಗುರು. ಇವ್ರು ಇವ್ರು ಮಾಡ್ಕೊಂಡವ್ರೆ ಮಾಡ್ತಾ ಇದೀನಿ, ಬೆಂಕಿ ಹತ್ಕೊತಿದ್ದಲ್ಲಿ ಸರಿ ಮಾಡಲ್ಲ. ಅಯ್ಯ ಅರೆ ಒಳ್ಳೆ ನೀರಿದೆ ಕಣ್ಣ, ಆಕ್ಚುಲಿ ಎಲ್ಲ ಹರಿಯುತ್ತೆ ಅನ್ಸುತ್ತೆ ನೀರು ಫುಲ್ಲು ತುಂಬಿದಾಗ. ಯಾವ ಕಡೆ ಹರಿತೈತೋ ಗೊತ್ತಿಲ್ಲ, ಇಲ್ಲೇ ನಾನು ಚಿಕ್ಕದಾಗ ಹರಿತೈತ್ ಕಣ, ಅಲ್ಲಿ ಮೇಲೆ ವ್ಯೂ ಆಕ್ಚುಲಿ ಸುಮ್ಮನೆ ಈ ಜಡಕ್ಕಷ್ಟೇ. ಎಲ್ಲ ಮಾಡ್ತಾರೆ ಕಾವೇರಿ ನೀರಲ್ವಾ, ಬಿಡು ಬಿಡು ಅದೆಲ್ಲ ಏನೋ ಮಾಡೋಕ್ಕಾಗಲ್ಲ. ವಾ ಸಕ್ಕದಾಗೈತಲ್ಲ ಸ್ಪಾಟು, ಏನು ಗುರು ಇದು ಇಷ್ಟು ಕ್ಲಾರಿಟಿ. ಹಂಗ ಅಲ್ಲೇ ಡೌಟ್ ಬಂತು, ನೀ ಏನ್ ಕೆಳಗಡೆ ಹೋಗ್ತಿದ್ದಿಲ್ಲ, ನನ್ನ ಫಾಲ್ಸ್ ಮೇಲ್ತಾನೆ ಇರುತ್ತೆ ಅಲ್ಲ, ಸುಮ್ಮನೆ ಆಫ್ ರೈಡಿಂಗ್ ಚೆನ್ನಾಗಿತ್ತು ಅಷ್ಟೇ ಬೈಕಲ್ಲಿ, ಅದೆಲ್ಲ ಗೊತ್ತಿಲ್ಲ ಸುಮ್ಮನೆ. ಒಳ್ಳೆ ಬೀಚ್ ತರ ಇದೆಯಲ್ಲ ಗುರು ಇದು, ಮಣ್ಣು ಸಕ್ಕದಾಗೈತೆ ಇದೇ ಸ್ಪಾಟ್, ಹ್ಯಾಂಗ್ ಔಟ್ ಸ್ಪಾಟ್. ಗಾಡಿ ಎತ್ಕೊಂಡು ತಿರ್ಗ ಮೇಲೆ ಹೋಗ್ಬೇಕು ಆ ವ್ಯೂ ಪಾಯಿಂಟ್ಗೆ, ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಇಲ್ಲೆಲ್ಲ ರಿಫ್ರೆಶ್ಮೆಂಟ್ ಎಲ್ಲ ಆಯಿತು, ಸೊ ಇವಾಗ ನಾನು ವ್ಯೂ ಪಾಯಿಂಟ್ ಅಂತ ಮೇಲೆ ತಿರ್ಗ ವಾಪಸ್ ಬಂದಿದ್ದೀನಿ ಗಾಡಿ ತೊಗೊಂಡು. ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಬಂಡೇಜ್ ಎಲ್ಲ, ಬಂಡೆ ಮೇಲೆ ಫುಲ್ ವಾಟರ್ಫಾಲ್ ಇರುತ್ತೆ ರೈನಿ ಸೀಸನಲ್ಲಿ. ಸೊ ಇವಾಗ ಇನ್ನೂ ಒಂದು 2 ಮಂತ್ಸ್ ಆದಮೇಲೆ ಬಂದರೆ ಇನ್ನೂ ಜಾಸ್ತಿ ವಾಟರ್ ನೋಡ್ಬೋದು ನೀವು. ಇವಾಗ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಇದೆ ನೀರು. ಸೊ ಇಲ್ಲಿ ನೋಡ್ಬೋದು ನಾವು ಝೂಮ್ ಬೇರೆ ಮಾಡಿ ತೋರಿಸ್ತೀನಿ, ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದು, ತುಂಬಾ ಚೆನ್ನಾಗಿದೆ ವ್ಯೂ ಇದು. ಸೊ ಇಲ್ಲಿ ನೋಡ್ಬೋದು ನೀವು ವಾಟರ್ಫಾಲ್ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ ಸ್ಪಾಟು, ಫೋಟೋ ಶೂಟ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಚಿಕ್ಕದಾಗ ವಾಟರ್ಫಾಲ್ ಹರಿತಾ ಇದೆ. ಸೊ ಇಲ್ಲಿ ಯಾರು ಕ್ಯಾಂಪಿಂಗ್ ಮಾಡೋದಿದ್ರು ಕೂಡ ಕ್ಯಾಂಪಿಂಗ್ ಬಂದು ಮಾಡ್ಕೋಬೋದು, ಅದೇ ಥರ ಪ್ರಾಬ್ಲಮ್ ಇರಲ್ಲ. ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ, ಫುಲ್ಲು ಕಂಪ್ಲೀಟ್ ಆಫ್ ರೋಡಿಂಗ್ ಇದು. ಸೊ ಮಳೆ ಬೇರೆ ಬರ್ತಿದೆ, ಬೇಗ ನಾವು ಇವಾಗ ಬಿಡ್ತಾ ಇದ್ದೀವಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಮುಂದೆ ಒಳ್ಳೊಳ್ಳೆ ಟ್ರಿಪ್ಸು ಇನ್ನೂ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ.